ಹಲೋ ಎಲ್ರಿಗೂ ಹಾಗೂ ನನ್ನ ಚಾನೆಲ್ ಹರಟೆ ಪೆಟ್ಟಿಗೆಗೆ ಸ್ವಾಗತ. ಹೆಚ್ಚಾಗಿ ರೆಂಟೆಡ್ ಅಪಾರ್ಟ್ಮೆಂಟಲ್ಲಿರೋರಿಗೆ ಡ್ರಿಲ್ಲಿಂಗ್ ಮಾಡಬಾರ್ದು, ನೊಯಿಲಿಂಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ರಿಸ್ಟ್ರಿಕ್ಷನ್ ಇರುತ್ತೆ. ಈ ಡ್ರಿಲ್ಲಿಂಗನ್ನು ಅವಾಯ್ಡ್ ಮಾಡಿ ನಾವು ಹೇಗೆ ನಮ್ಮ ಥಿಂಗ್ಸನ್ನು ಆರ್ಗನೈಸ್ ಮಾಡಿ ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಟ್ರೈ ಮಾಡಿರೋಂಥ ಹ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಹುಕ್ಸ್ಗಳು ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೇನೆ. ಇದು ಸೆಟ್ ಆಫ್ 5 ಇದೆ, ಸೊ ಅಂದರೆ 10 ಪೀಸಸ್ ಇದೆ. ಇನ್ನು ನಾನು ತಗೊಂಡಿರುವಂಥದ್ದು ನೋಡಿ ಈ ಥರದ ಒಂದು ಆರ್ಗನೈಸರ್. ಇದರ ಜೊತೆ ಆಲ್ರೆಡಿ ಈ ಥರ ಒಂದು ಎಡೆಸಿವ್ ಹುಕ್ ಬರುತ್ತೆ, ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಏನು ತೊಗೋಬೇಕಾಗಿಲ್ಲ. ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು ಈ ಥರದ ಶೆಲ್ಫನ್ನು ಯೂಸ್ ಮಾಡ್ತಾ ಇದ್ದ ಕಾರಣ ನನಗೆ ಇದು ತುಂಬಾ ಉಪಯೋಗ ಇದೆ ಅಂತ ಅನಿಸ್ತು, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ಸೊ ಇನ್ನೊಂದೇನಿದೆ, ಈ ಥರದ ಉದ್ದಕ್ಕೆ ಇರುವಂಥ ಹುಕ್ಸ್ ಇರುವಂಥ ಒಂದು ಎಡೆಸಿವ್ ಸ್ಟ್ರಿಪ್. ಎಲ್ಲದರಲ್ಲೂ ಒಂದು ಶೀಟ್ ಇರುತ್ತೆ ಹಿಂದ್ಗಡೆಯಿಂದ, ನೀವು ಅದನ್ನು ರಿಮೂವ್ ಮಾಡಿ ಅದನ್ನು ಸರ್ಫೇಸಿಗೆ ಅಂಟಿಸಬಹುದು. ಬನ್ನಿ ನೋಡೋಣ ನಾವು ಹೇಗೆ ಇದನ್ನು ಯೂಸ್ ಮಾಡಬಹುದು ಅಂತ. ಈ ಹುಕ್ಸನ್ನು ಅಂಟಿಸೋ ಮುಂಚೆ ಒಂದು ವಾಲನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಹುಕ್ ಅಂಟಿಸೋ ಮುಂಚೆ ಅದರ ಪೊಸಿಷನನ್ನು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಅದರ ಹಿಂದ್ಗಡೆ ಇರುವ ಒಂದು ಶೀಟನ್ನು ತೆಗೆದುಬಿಟ್ರೆ, ಗ್ಲೂ ಅದರಲ್ಲೇ ಇರುತ್ತೆ, ಅದನ್ನು ಅಂಟಿಸ್ಕೊಂಡ್ರೆ ಆಯಿತು. ಆದರೆ ಈ ಹುಕ್ ವಾಲಿಗೆ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ನನಗೆ ಅಂದಾಜ ಇಲ್ಲ, ಯಾಕಂದರೆ ನನ್ನ ವಾಲಿಗೆ ಇದು ಕೂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ನನಗೊಂದು ಡೌಟ್ ಇದೆ. ಸೊ ಸದ್ಯಕ್ಕೆ ಇದು ಚೆನ್ನಾಗಿ ಅಂಟ್ಕೊಂಡಿದೆ. ಆಲ್ರೆಡಿ ನಾನು ಕೆಲವೊಂದು ವಸ್ತುಗಳನ್ನು ಇದರ ಮೇಲೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಕಾರ್ನರ್ ಒಂದು ಚೆನ್ನಾಗಿ ಆರ್ಗನೈಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ನಾನು ನಿಮಗೆ ಇದನ್ನು ವಾಲಿಗೆ ಹಾಕಲಿಕ್ಕೆ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಒಂದು ದಿವಸ ಬಿಟ್ಟು ಆ ಸ್ಟಿಕ್ಕರ್ ಹೊರಗೆ ಬಂದೋಯಿತು. ಬಟ್ ನೋಡೋಣ, ನಾವು ಇವಾಗ ಇದನ್ನು ಟೈಲ್ಸ್ ಮೇಲೆ ಫಿಕ್ಸ್ ಮಾಡೋಣ. ಆರ್ಗನೈಸರ್ ನಾನೇನು ಬೈ ಮಾಡಿದ್ದೇನೆ ಅದನ್ನು ಬಾತ್ರೂಮ್ನ ಈ ಕಾರ್ನರಲ್ಲಿ ನಾನು ಫಿಕ್ಸ್ ಮಾಡ್ತಾ ಇದ್ದೇನೆ. ಸ್ಟಿಕ್ಕರನ್ನು ಅಂಟಿಸೋ ಮುಂಚೆ ಸರ್ಫೇಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಎಲ್ಲಿ ಅಂಟಿಸಬೇಕು ಅಂತ ಹೇಳಿಬಿಟ್ಟು ನಾನು ಪೊಸಿಷನ್ ಮಾರ್ಕ್ ಮಾಡ್ತಾ ಇದ್ದೇನೆ. ನಂತರ ಈ ಹಿಂದ್ಗಡೆಯ ಒಂದು ಲೇಯರನ್ನು, ಪ್ಲಾಸ್ಟಿಕ್ ಲೇಯರನ್ನು ತೆಗೆದುಬಿಟ್ಟು ಇದನ್ನು ಎಲ್ಲಿ ಬೇಕು ಆ ಪೊಸಿಷನಲ್ಲಿ ಇದನ್ನು ಚೆನ್ನಾಗಿ ಅಂಟಿಸ್ಕೊಳ್ಬೇಕು. ಇದಕ್ಕಂತೂ ನಾನು 100% ಗ್ಯಾರಂಟಿ ಕೊಡ್ತೇನೆ. ಯಾಕಂತ ಹೇಳಿದರೆ ಈ ಥರದೇ ಶೆಲ್ಫನ್ನು ನಾನು ನನ್ನ ಇನ್ನೊಂದು ಬಾತ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸುಮಾರು 1.5 ಇಯರಿಂದ ಯೂಸ್ ಮಾಡ್ತಾ ಇದ್ದೇನೆ, ಸ್ಟಿಲ್ ಇಟ್ಸ್ ವರ್ಕಿಂಗ್. ಸೊ ಈ ಮೆಟಲ್ನ ಶೆಲ್ಫ್ ಏನಿದೆ ಇದನ್ನು ಈ ಥರ ಹುಕ್ಕಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ನಮ್ಮ ಆರ್ಗನೈಸರ್ ರೆಡಿ ಆಯಿತು. ಇದು ಸಾಕಷ್ಟು ಮಟ್ಟಿಗೆ ವೆಯ್ಟ್ ಬೇರ್ ಮಾಡ್ತದೆ. ಸೊ ನಾನು ಇವಾಗ ಈ ಕಾರ್ನರನ್ನು ಬ್ಯೂಟಿಫೈ ಮಾಡಲಿಕ್ಕೆ ಇಲ್ಲಿ ಒಂದು ಸಣ್ಣ ವಾಸ್ ಇಡ್ತಾ ಇದ್ದೇನೆ. ಸೊ ಮೇಯ್ನಾಗಿ ಈ ಆರ್ಗನೈಸರ್ ನಾನು ಇಟ್ಟಿರೋದು ನನ್ನ ಸ್ಟೀಮರನ್ನು ಇಡಲಿಕ್ಕೆ, ಯಾಕೆಂದರೆ ಇದರ ಪಕ್ಕನೇ ನನಗೊಂದು ಸಾಕೆಟ್ ಸಿಗುತ್ತೆ. ಸೊ ಇದು ನನಗೆ ನನ್ನ ಬಾತ್ರೂಮಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ. ನಾವು ನಮ್ಮ ವಾಶ್ರೂಮ್ನ ಬಾಗಿಲಿನ ಹಿಂದ್ಗಡೆ ಇರುವ ಸ್ಪೇಸನ್ನು ಹೇಗೆ ಯುಟಿಲೈಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಾನು ಆಲ್ರೆಡಿ ಈ ಬಾಗಿಲಿನ ಹಿಂದ್ಗಡೆ ಒಂದು ಹುಕ್ಕನ್ನು ಡ್ರಿಲ್ ಮಾಡಿಬಿಟ್ಟು ಹ್ಯಾಂಗ್ ಮಾಡಿದ್ದೆ, ಬಟ್ ಅದು ಹೊರಗೆ ಬಂದುಬಿಡ್ತು. ಮತ್ತೆ ಡ್ರಿಲ್ಲಿಂಗ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಸೆಲ್ಫ್ ಎಡೆಸಿವ್ ಹುಕ್ಸನ್ನು ಈ ಥರ ಟೈಲ್ಸ್ನ ವಾಲ್ನ ಮೇಲೆ ಸ್ಟಿಕ್ ಮಾಡ್ತಾ ಇದ್ದೇನೆ. ಸೊ ಸ್ಟಿಕ್ ಮಾಡೋ ಮುಂಚೆ ಆ ಏರಿಯಾವನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಎಲ್ಲಿ ಇದನ್ನು ಅಂಟಿಸ್ಕೊಳ್ಬೇಕು ಆ ಏರಿಯಾನ ಮಾರ್ಕ್ ಮಾಡಿಬಿಟ್ಟು ನಿಧಾನಕ್ಕೆ ಆ ಹಿಂದ್ಗಡೆ ಇರೋ ಶೀಟನ್ನು ಎಳಿತಾ ಬರಬೇಕು, ಆಮೇಲೆ ಹುಕ್ಕನ್ನು ಸ್ಟಿಕ್ ಮಾಡ್ತಾ ಬರಬೇಕು. ಸೊ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿಬಿಟ್ಟು ಅಂಟಿಸ್ಕೊಳ್ಳೋಣ. ಸೊ ಈ ಥರ ಹುಕ್ಸ್ ನೀವು ಬಾಗಿಲ ಹಿಂದ್ಗಡೆ ಹಾಕೋದ್ರಿಂದ ಅಲ್ಲಿ ಏನು ಹ್ಯಾಂಗ್ ಮಾಡಿದರೂ ಹೊರಗಡೆಗೆ ಕಾಣಲ್ಲ, ಹಾಗೂ ಎಲ್ಲನೂ ನೀಟಾಗಿ ಆರ್ಗನೈಸ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಬ್ರೂಮ್ ಸ್ಟಿಕ್ ಇರ್ಬೋದು, ಮಾಪ್ ಇರ್ಬೋದು, ಎಲ್ಲವನ್ನು ಇದರಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಸೊ ನೀವು ಅಂದಾಜಿಸ್ಬಹುದು ಇದರ ವೆಯ್ಟ್ ಬೇರಿಂಗ್ ಕೆಪಾಸಿಟಿ ಹೇಗಿದೆ ಅಂತ. ನೋಡಿ, ಈ ಥರ 3 ಐಟಮ್, ಇನ್ನೂ ಕೆಲವು ಐಟಮ್ ಇದೆ, ಅದನ್ನು ನಾನು ಹ್ಯಾಂಗ್ ಮಾಡೋದ್ರಲ್ಲಿದ್ದೇನೆ. ನೀವು ಈ ಥರ ಬಾಗಿಲು ಕ್ಲೋಸ್ ಮಾಡಿದಾಗ ಅದೆಲ್ಲನೂ ಬಾಗಿಲಿನ ಹಿಂದ್ಗಡೆ ಹೈಡ್ ಆಗುತ್ತೆ. ಇನ್ನು ಇದರ ಬದಲಿಗೆ ನೀವು ಈ ಥರ ಟಾಲ್ಸನ್ನು ಕೂಡ, ಎಕ್ಸ್ಟ್ರಾ ಟಾಲ್ಸ್ ಇರ್ಬೋದು ಅಥವಾ ವಾಷಿಂಗ್ ಟಾಲ್ಸ್ ಇರ್ಬೋದು, ಇದನ್ನು ಹ್ಯಾಂಗ್ ಮಾಡ್ಕೊಳ್ಬೋದು. ಸೊ ಎಲ್ಲ ಕೂಡ ಬಾಗಿಲಿನ ಹಿಂದ್ಗಡೆ ಮರೆಯಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೇನೆ ಈ ಥರದೊಂದು ಸೋಪ್ ಆರ್ಗನೈಸರ್. ಇದು ಸುಮಾರು 1 ವರ್ಷದಿಂದ ನಾನು ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗಾಗಿ ಈ ಥರ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಈ ಥರ ಹುಕ್ ಏನಿದೆ ಇದನ್ನು ವಾಲಿಗೆ ಫಿಕ್ಸ್ ಮಾಡಿಕೊಂಡು, ಈ ಆರ್ಗನೈಸರಲ್ಲಿ ಈ ಥರ ಹುಕ್ ಬರುತ್ತೆ, ಇದನ್ನು ಅದರೊಳಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ತುಂಬಾ ಚೆನ್ನಾಗಿರೋ ರೆಂಟಲ್ ಫ್ರೆಂಡ್ಲಿ ಸೋಪ್ ಕೇಸ್. ಇಂಥದ್ದೇ ಇನ್ನೊಂದನ್ನು ನಾನು ನನ್ನ ಸಿಂಕ್ ಏರಿಯಾದಲ್ಲೂ ಯೂಸ್ ಮಾಡಿದ್ದೇನೆ. ಇದು ತುಂಬಾ ಹ್ಯಾಂಡಿಯಾಗಿದೆ. ಸೊ ನಿಮ್ಮ ಸ್ಕ್ರಬ್ಬರ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಏನೋ ಬ್ರಷಸ್ ಏನಿದೆ ಅದೆಲ್ಲ ಆರ್ಗನೈಸ್ ಮಾಡಿ ಇದ್ರ ಮೇಲೆ ಇಟ್ಕೊಳ್ಬೋದು, ಹಾಗೂ ನಿಮ್ಮ ಸಿಂಕ್ ಏರಿಯಾ ತುಂಬಾ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ. ಸೊ ಇದೇ ಥರ ಇನ್ನೊಂದು ಹುಕ್ ಇದೆ, ಅದರಲ್ಲಿ ನಾನು ನನ್ನ ಮಾಪ್ ಸ್ಟಿಕ್ಕನ್ನು ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೇನೆ.
ಸೊ ಫಸ್ಟಿಗೆ ನಾವು ಇದನ್ನು ಅಂಟಿಸ್ಕೋ ಮುಂಚೆ ಸರ್ಫೇಸನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಈ ಥರ ರಿಮೂವ್ ಮಾಡಿಬಿಟ್ಟು ಆ ಹಿಂದ್ಗಡೆ ಪ್ಲಾಸ್ಟಿಕ್ ಶೀಟನ್ನು ಇದನ್ನು ಅಂಟಿಸ್ಕೊಳ್ಬೇಕು. ಇದರಲ್ಲೂ ಹುಕ್ಕಿದೆ, ನೀವು ಆರ್ಗನೈಸರ್ ಏನಿದೆ ಅದನ್ನು ಈ ಹುಕ್ಕಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಫಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ಹಾಗೆ ಬಿಟ್ಟಿದ್ದೆ. ಸೊ ನಂತರ ಈ ಥರ ನೋಡಿ ಈ ಥರ ಒಂದು ಹುಕ್ ಬರುತ್ತೆ, ಇದನ್ನು ಅದರೊಳಗೆ ಫಿಕ್ಸ್ ಮಾಡಿ ನೀವು ನಿಮ್ಮ ಮಾಪಿಂಗ್ ಸ್ಟಿಕ್ ಇರ್ಬೋದು, ಗ್ರೂಮಿಂಗ್ ಸ್ಟಿಕ್ ಇರ್ಬೋದು, ಇದರೊಳಗೆ ಫಿಕ್ಸ್ ಮಾಡ್ಕೊಳ್ಬೋದು. ಇದು ಒಂದು ತುಂಬಾ ಉಪಯೋಗ ಆಗುವಂಥ ರೆಂಟಲ್ ಫ್ರೆಂಡ್ಲಿ ಹ್ಯಾಕ್. ಸೊ ಇನ್ನು ಏನಿದೆ, ಇನ್ನೊಂದು ಈ ಥರದ ಹುಕ್ಸ್, ಇದು ಅಂತೂ ತುಂಬಾ ಚೆನ್ನಾಗಿರೋ ಹುಕ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದು ಫೋಟೋ ಫ್ರೇಮ್ ಕೂಡ ಇದರ ಮೇಲೆ ಹ್ಯಾಂಗ್ ಮಾಡಿದರೆ ವೆಯ್ಟನ್ನು ಬೇರ್ ಮಾಡುತ್ತೆ. ಸೊ ಮತ್ತೊಮ್ಮೆ ನಾನು ಇದನ್ನು ನನ್ನ ವಾಶ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದು ಲೂಫಸ್ ಅಂತ ಹೇಳಿದರೆ ನಮ್ಮ ಬಾಡಿ ಸ್ಕ್ರಬ್ಬರ್ ಏನಿದೆ ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಹುಕ್ಸ್ನ ಹಿಂದ್ಗಡೆ ಇರುವ ಕವರಿಂಗನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿರೋ ಸರ್ಫೇಸ್ ಮೇಲೆ ಇದನ್ನು ಅಂಟಿಸ್ಬಿಟ್ರೆ ಆಯಿತು. ಇವತ್ತಿನ ಈ ರೆಂಟಲ್ ಫ್ರೆಂಡ್ಲಿ ನೋ ಡ್ರಿಲ್ ನೋ ನೈಲ್ ಐಡಿಯಾಸ್ ನಿಮಗೆ ಇಷ್ಟ ಆಗಿರಬಹುದು. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.